ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಅತಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ, ಅದರ ಕುರಿತು ನಿಮ್ಮ ಆಪ್ತ ಸಮಾಲೋಚಕರಾಗಿ ನಿಮ್ಮ ಅಭಿಪ್ರಾಯಗಳನ್ನು ಏನು ಇಷ್ಟಪಡ್ತೀರಾ? ಮೊದಲು ಮಕ್ಕಳಂದ್ರೆ ರಾಜಕೀಯ ಮಕ್ಕಳಂದ್ರೆ ಏನು, ಯಾವ ಯೋಜನೆಯರು ಒಂದೊಂದು ರೀತಿ ಅದಾರ. ಕಂಡಕ್ಟರ್ಗೆ 6 ವರ್ಷದಿಂದ ಸ್ಟಾರ್ಟ್ ಮಕ್ಕಳಂದ್ರೆ. ಕಾರ್ಮಿಕ ಇಲಾಖೆ ಒಳಗೆ 14 ವರ್ಷದೊಳಗಿದ್ದಾರೆ ಅಷ್ಟೇ ಮಕ್ಕಳು. ನಮ್ಮ ಡಿಪಾರ್ಟ್ಮೆಂಟ್ ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಡಿಪಾರ್ಟ್ಮೆಂಟಾಗೆ 18 ವರ್ಷ ಮುಗಿದ್ರೂ ಮಕ್ಕಳ ಇರ್ತಾರೆ ರಾಜಕೀಯದವರಿಗೆ. ಓಕೆ, ಈಗ ಅತಿ ಹೆಚ್ಚಾಗಿ ಮಕ್ಕಳು 16 ಮತ್ತು 18 ಮತ್ತು 19 21 ವಯಸ್ಸಿನಲ್ಲಿ ಅತಿಯಾಗಿ ರಾಜಕೀಯದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾರೆ, ರಾಜಕೀಯದಲ್ಲಿ ಹವ್ಯಾಸಗಳನ್ನು ಬೆಳೆಸ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ನೀವು ಏನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ? ಏನಿಲ್ಲ, ಏರಮ್ ಕ್ಷೇತ್ರದಲ್ಲಿ ಆ ಏರಿಯಾದ ನಾಯಕತ್ವವನ್ನು ವಹಿಸಿರ್ತಾರೆ ಆ ಕ್ಷೇತ್ರದ ಯಾವುದೇ ಇರಲಿ ಪಕ್ಷ, ಆ ಪಕ್ಷ ಈ ಪಕ್ಷ ಅಂತ ಬೇಡ ನಮಗೆ. ಯಾವುದೇ ಪಕ್ಷದವರು ಆ ಊರಿನ ನಾಯಕರು ಅವರು ಸಂಘದ ಒಸಮೆ ಮಕ್ಕಳವ್ರ ಹತ್ರ ಹೋಗ್ತಾರೆ. ಕೆಲವೊಂದಿಷ್ಟು ನಿಷ್ಕಾಸಿಗೊಳಗ ಮಕ್ಕಳ ಹೋಗೋದು ಜಾಸ್ತಿ, ತಂದೆ ತಾಯಿ ಕುಟುಂಬ ಬಂಧು ಬಳಗ ಅದರಿಂದ ಒಂದು ನಿಷ್ಕಾಸಕ್ಕೆ ಆಸೆ ಆ ಮಿಸ್ ಒಡ್ಡಿ ಅವ್ರ ಅಟ್ರಾಕ್ಷನ್ ತಗೊಂಡ್ರೆ. ಅಂದ್ರೆ ನಿಮ್ಮ ಒಂದು ಇಂಟೆನ್ಷನ್ ಏನಪ್ಪಾ, ಯಾರು ಕಾಳಜಿ ವಹಿಸಲಾರ ಮಕ್ಕಳು ಹೋಗಿ ರಾಜಕೀಯ ವ್ಯಕ್ತಿಗಳ ಕೈ ಸಿಕ್ಕಿದ್ದು ಏನೋ ತಮ್ಮ ಜೀವನದಲ್ಲಿ ಅಹಿತಕರ ಘಟನೆಗಳು ಆಗ್ತಾ ಇದ್ದಾರೆ. ಅಹಿತಕರ ಘಟನೆ ಅಂತ ಅಂದಾಗ ಯಾವ ರೀತಿ ಅಹಿತಕರ ಘಟನೆಗಳು ಮಕ್ಕಳ ಜೀವನದಲ್ಲಿ ಆಗ್ತಾ ಇದೆ ಈ ರಾಜಕೀಯ? ನೋಡ್ರಿ, ಈ 16 ವರ್ಷದೊಳಗೆ ಸರಾಯಿ ಕುಡಿಯೋದು ಮಾಡ್ತಾರೆ. ಯಾಕೆ ಸಂಘ ದೋಷ ಅಲ್ಲಿ ರಾಜಕೀಯ ಅಂದ್ರೆ ಅಲ್ಲಿ ನಡ್ಕೊಂತಿದ್ದಾರೆ. ಸಂಘ ದೋಷಕ್ಕಿಂತ ಒಂದು ಸಂಘ ಒಂದು ಟೀಮ್ ಅವರು ಹೋಗಿರ್ತಾರೆಲ್ಲ ದೊಡ್ಡ ಏಜ್ನೇರ್ ಇರ್ತಾರ ಅವರು. ಆ ಮಗುವಿಗೆ ವಯಸ್ಸು, ಅವರು ಗೆಳೆತನ ಆದಂತವ್ರ ವಯಸ್ಸು ಅಜಗಜಾಂತರ ವ್ಯತ್ಯಾಸ ಇರ್ತದೆ. 10-15 ವರ್ಷ ದೊಡ್ಡವ್ರು ಇರ್ತಾರೆ. ಅಂತರ್ ರೀತಿ ಮಕ್ಕಳು ಗೆಳೆತನೆ ಅವ್ರ ಹವ್ಯಾಸವನ್ನ ಇವ್ರು ಬೆಳೆಸ್ತಾರೆ, ಅನುಕರಣೆ ಮಾಡ್ತಾವ ಮಕ್ಕಳು. ಅನುಕರಣೆ ಮಾಡಿಕೊಂಡು ತಮ್ಮ ಉಜ್ವಲವಾದ ಭವಿಷ್ಯವನ್ನ ಹಾಳು ಮಾಡಿಕೊಂಡು ಅದು ಹೆಚ್ಚಾಗಿ ರಾಜಕೀಯ ಸಂದರ್ಭದಲ್ಲಿ ಓಕೆ. ಡನ್. ಇಲ್ಲಿವರೆಗೆ ನೀವು ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ ಆಪ್ತ ಸಮಾಲೋಚಕರಾಗಿ ಒಂದು ಇಂದಿನ ಮಕ್ಕಳ ಸನ್ನಿವೇಶದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಒಂದು ಸೂಚನೆಯನ್ನು ನೀಡಲಾಗುತ್ತದೆ.